ಉಡುಪಿ ಮಾದರಿಯಲ್ಲಿ ಕಾಗವಾಡ ತಾಲೂಕಿನ ಶಿರಗುಪ್ಪಿಯಲ್ಲಿ ಶಾಶ್ವತ ಶೆಡ್ ನಿರ್ಮಾಣ ಮಾಡಿ ನೆರೆ ಪೀಡಿತರಿಗೆ ಪುನರ್ವಸತಿ ಕಲ್ಪಿಸಲು ರಾಜ್ಯ ಸರ್ಕಾರ ಮುಂದೆ ಬರಬೇಕಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ್ ಹೇಳಿದರು. ಅವರು ಚುಕ್ಕೋಡಿ ನಗರದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾಗ ಉಡುಪಿಯಲ್ಲಿ 2,000 ಜನರು ಉಳಿದುಕೊಳ್ಳಲು ಶಾಶ್ವತ ಶೆಡ್ ನಿರ್ಮಾಣ ಮಾಡಿ ಅನುಕೂಲ ಕಲ್ಪಿಸಿದ್ದಾರೆ. ಅದೇ ಮಾದರಿಯಲ್ಲಿ ಶಿರಗುಪ್ಪಿಯಲ್ಲಿ ಶಾಶ್ವತ ಶೆಡ್ ನಿರ್ಮಾಣ ಮಾಡಬೇಕು ಎಂದರು. ಪ್ರಸಕ್ತ ವರ್ಷದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಉಂಟಾಗಿ ಸಾಕಷ್ಟು ಹಾನಿ ಸಂಭವಿಸಿದೆ. ಚುಕ್ಕೋಡಿ, ನಿಪ್ಪಾಣಿ, ಖಾನಾಪುರ ತಾಲೂಕುಗಳಿಗೆ ಭೇಟಿ ನೀಡಿ ಹಾನಿ ಕುರಿತು ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸಮಗ್ರ ವರದಿ ನೀಡಲು ಸೂಚನೆ ನೀಡಲಾಗಿದೆ ಎಂದರು. ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಪೂರ್ಣ ಮನೆ ಬಿದ್ದವರಿಗೆ 5 ಲಕ್ಷ ರೂಪಾಯಿ, ಭಾಗಶಃ ಬಿದ್ದವರಿಗೆ 3 ಲಕ್ಷ ರೂಪಾಯಿ, ಮನೆಯಲ್ಲಿ ನೀರು ಹೋಗಿರುವ ನೆರೆ ಪೀಡಿತರಿಗೆ 10,000 ರೂಪಾಯಿ ಪರಿಹಾರ ನೀಡಲು ನೂತನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಘೋಷಣೆ ಮಾಡಿರುವ ಕಾರ್ಯವನ್ನು ಸ್ವಾಗತಿಸುತ್ತೇನೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ 2 ದಿನದಲ್ಲಿ ಪರಿಹಾರ ಘೋಷಣೆ ಮಾಡಿರುವ ಮುಖ್ಯಮಂತ್ರಿಗಳ ಕಾರ್ಯ ಶ್ಲಾಘನೀಯ. ಸಚಿವ ಸಂಪುಟ ರಚನೆ ಕಾರ್ಯ ಮುಗಿದ ಬಳಿಕ ಸಿಎಂ ಅವರು ಬೆಳಗಾವಿ ಜಿಲ್ಲೆಯ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗಳು ಉಪಸ್ಥಿತರಿದ್ದರು. ಚುಕ್ಕೋಡಿ, ರಾಯಬಾಗ್, ಅಥಣಿ ಮತ್ತು ನಿಪ್ಪಾಣಿ ಈ 4 ತಾಲೂಕುಗಳಲ್ಲಿ ಪ್ರವಾಹ ಕೃಷ್ಣಾ, ದೂಧಗಂಗಾ, ವೇದಗಂಗಾ ಮತ್ತು ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ, ಘಟಪ್ರಭಾ ಮತ್ತು ಖಾನಾಪುರ ತಾಲೂಕಿನ ಮಲಪ್ರಭಾ, ಹೀಗೆ ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆ ಅತ್ಯಂತ ಪ್ರವಾಹದಿಂದ ಪೀಡಿತವಾಗಿರತಕ್ಕಂಥ ಜಿಲ್ಲೆಯಾಗಿದ್ದು ಇಡೀ ಜಿಲ್ಲೆಯಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಮಳೆಯಾದಂಥ ಸಂದರ್ಭದಲ್ಲಿ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಆಗಿರತಕ್ಕಂಥ ಮಳೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ, ಬೆಳಗಾವಿ, ಚಿಕ್ಕೋಡಿ, ನಿಪ್ಪಾಣಿ, ಅಥಣಿ, ರಾಯಬಾಗ್, ಉಡುಪಿ, ಕಾಗವಾಡ ಎಲ್ಲ ತಾಲೂಕುಗಳು ಸಹಿತ ಮಳೆಯಿಂದ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಮಳೆಯಾಗಿರುವ ಕಾರಣ ಪ್ರವಾಹದಿಂದ ತೊಂದರೆಗೀಡಾದ ತಾಲೂಕುಗಳು. ಈ ವಿಚಾರವಾಗಿ ಈಗಾಗಲೇ ನಾನು ಚಿಕ್ಕೋಡಿ ತಾಲೂಕಿನ ಅನೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಖಾನಾಪುರ ತಾಲೂಕಿಗೆ ಸಹಿತ ನಾನು ಭೇಟಿ ಕೊಟ್ಟಿದ್ದೀನಿ. ಬೆಳಗಾವಿ ತಾಲೂಕಿಗೆ ಸಹಿತ ನಾನು ಭೇಟಿ ಕೊಟ್ಟಿದ್ದೀನಿ. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ. ಒಟ್ಟಾರೆಯಾಗಿ ಆಗಿರ್ತಕ್ಕಂಥ ಹಾನಿ ಬಗ್ಗೆ, ಬೆಳೆ ಹಾನಿ ಇರ್ಬೋದು, ಮನೆಗಳ ಹಾನಿ ಇರ್ಬೋದು, ಎಲ್ಲ ವಿಚಾರವಾಗಿ ಸಮಗ್ರ ವಿವರವಾದ ವರದಿಗಳನ್ನು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಸಲ್ಲಿಸಲಿಕ್ಕೆ ನಾನು ಹೇಳಿದ್ದೀನಿ. ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ದಿನ ಬೆಂಗಳೂರಿನಲ್ಲಿ ಪ್ರವಾಹ ಪೀಡಿತ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಹಾನಿಯ ಬಗ್ಗೆ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಪ್ರವಾಹದ ಹಿನ್ನೆಲೆಯಲ್ಲಿ ಏನು ಮನೆ ಹಾನಿ ಆಗಿದೆ, ವಿಶೇಷವಾಗಿ ನದಿ ಪಾತ್ರದಲ್ಲಿರ್ತಕ್ಕಂಥ ಮತ್ತು ಮಳೆಯಿಂದ ಹಾನಿಗೊಳಗಾಗಿರ್ತಕ್ಕಂಥ ಮನೆಗಳಿಗೆ ಏನು ಹಿಂದೆ ಯಡಿಯೂರಪ್ಪನವರು ಘೋಷಣೆ ಮಾಡಿರ್ತಕ್ಕಂಥ ಅದೇ ಒಂದು ಆಧಾರದ ಹಿನ್ನೆಲೆಯಲ್ಲಿ ನೂತನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸಹಿತ ಕ್ಯಾಟಗರಿ ಎ, ಬಿ ಮತ್ತು ಸಿ ಈ ಮನೆಗಳಿಗೆ 5 ಲಕ್ಷ ಮತ್ತು 3 ಲಕ್ಷ ಮತ್ತು ಉಳಿದ ಹಣವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ. ಇದನ್ನು ಸ್ವಾಗತ ಮಾಡ್ತಾ ಇದರ ಜೊತೆಗೆ ಯಾವ ಮನೆಗಳಿಗೆ ನೀರು ಹೋಗಿದೆ ಆ ಮನೆಗೆ 10,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಘೋಷಣೆಯನ್ನು ಸಹಿತ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅಧಿಕಾರ ತೆಗೆದುಕೊಂಡು 2 ದಿನದಲ್ಲಿ ತೊಂದರೆಗೀಡಾದಂಥ ಬೆಳಗಾವಿ ಜಿಲ್ಲೆಯ ಪ್ರವಾಹ ಪೀಡಿತ ಜನರ ರಕ್ಷಣೆಗೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳ ಈ ಒಂದು ನಿರ್ಣಯವನ್ನು ಸ್ವಾಗತ ಮಾಡ್ತಾ ನಾನು ಮೊನ್ನೆ ದಿನ ಅವರಿಗೆ ವಿನಂತಿ ಮಾಡಿದ್ದೀನಿ, ಆದಷ್ಟು ಬೇಗ ಬೆಳಗಾವಿ ಜಿಲ್ಲೆಗೆ ಸಹಿತ ತಾವು ಭೇಟಿ ಕೊಡಬೇಕು,
ಉಳಿದಂತ ಸಾರ್ವಜನಿಕ ಆಸ್ತಿಪಾಸ್ತಿ ರಸ್ತೆಗಳಿಗೆ ಶಾಲಾ ಕಟ್ಟಡಗಳಿಗೆ ಆಗಿರತಕ್ಕಂತ ಹಾನಿ ಬೆಳೆ ಹಾನಿ ಮತ್ತು ಎಲ್ಲ ವಿಚಾರವಾಗಿ ಸಮಗ್ರ ತಮ್ಮ ಭೇಟಿ ಮುಖಾಂತರ ಮತ್ತು ಇಲ್ಲಿ ಸಂಬಂಧಪಟ್ಟಂತ ಎಲ್ಲ ಶಾಸಕರ ಜನಪ್ರತಿನಿಧಿಗಳ ಅಧಿಕಾರಿಗಳ ಸಭೆ ಮಾಡಬೇಕು ಅಂತಕಂತ ವಿನಂತಿಯನ್ನು ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿದ್ದೀನಿ ಕೂಡಲೇ ನಾನು ದೆಹಲಿ ಪ್ರವಾಸದ ನಂತರ ಈ ಜಿಲ್ಲೆಗಳಿಗೆ ಭೇಟಿ ಕೊಡ್ತೀನಿ ಅಂತಕಂತ ಮಾತನ್ನು ಸಹಿತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಇವತ್ತು ಚಿಕ್ಕೋಡಿ ತಾಲೂಕಿನ ಸುಮಾರು 32 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಮತ್ತು ಪಿಡಿಒಗಳ ಸಭೆಯನ್ನು ನಾನು ಮಾಡಿದ್ದೀನಿ ಆ ಸಭೆಯಲ್ಲಿ ಬೆಳೆ ಹಾನಿ ಬಗ್ಗೆ ಸಂಪೂರ್ಣವಾಗಿರತಕ್ಕಂತ ಸರ್ವೆ ಮಾಡಬೇಕು ಅದರ ಜೊತೆಗೆ ಆಗಿರತಕ್ಕಂತ ಮನೆಗಳ ಹಾನಿ ಅದರ ಬಗ್ಗೆ ಸಹಿತ ಸಂಪೂರ್ಣ ವಿವರಗಳನ್ನು ತಹಸೀಲ್ದಾರರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಕೆ ಮಾಡಬೇಕು ಅಂತಕಂತ ವಿಚಾರವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ನೀಡಲಾಗಿದೆ ಸರ್ಕಾರ ಜನರ ಜೊತೆಗಿದೆ ಆಗಿರತಕ್ಕಂತ ಈ ಒಂದು ಪ್ರವಾಹದ ಮತ್ತು ಅತಿವೃಷ್ಟಿಯಿಂದ ಆಗಿರತಕ್ಕಂತ ಹಾನಿಯಲ್ಲಿ ಈ ತೊಂದರೆಯನ್ನು ನೀಗಿಸುವಲ್ಲಿ ಸರ್ಕಾರ ಜನರ ಜೊತೆಗಿದೆ ಅಂತಕ್ಕಂತ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಆದಷ್ಟು ಬೇಗ ಮುಖ್ಯಮಂತ್ರಿಗಳ ಈ ಸಂಪುಟ ಪುನರ್ರಚನೆ ಆದ ಕೂಡಲೇ ಬೆಳಗಾವಿ ಜಿಲ್ಲೆಗೆ ಅವರು ಭೇಟಿ ಕೊಡ್ತಾರೆ ಮತ್ತು ಸಂಪೂರ್ಣ ವಿವರವಾದಂಥ ವರದಿ ಪಡೆದು ಇನ್ನೂ ಹೆಚ್ಚಿನ ಸಹಾಯವನ್ನು ಜನರಿಗೆ ನೀಡಲಿದ್ದಾರೆ ಹೋದ ವರ್ಷ ಕೆಲವೊಂದು ಗ್ರಾಮಗಳಲ್ಲಿ 2019ರಲ್ಲಿ ಆದಂಥ ಮನೆಗಳ ಹಾನಿ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನನ್ನ ಗಮನಕ್ಕೆ ತಂದಿದ್ದಾರೆ ಈ ವಿಚಾರವಾಗಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಆ ಮನೆಗಳು ಈ ವರ್ಷವೂ ಸಹಿತ ಬಾಧಿತ ಆಗಿದ್ದನ್ನು ಮನವರಿಕೆ ಮಾಡಿಕೊಂಡು ಅವುಗಳನ್ನು ಸಹಿತ ಒಂದು ವೇಳೆ ಅಲ್ಲಿ ವಾಸ ಮಾಡ್ತಾ ಇದ್ದು ಆ ಮನೆಗಳು ಸಹಿತ ಬಾಧಿತ ಆಗಿದ್ದರೆ ಅವರಿಗೂ ಸಹಿತ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವಾಗಿ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ ಮತ್ತು ಇನ್ನೊಂದು ವಿಚಾರ ಯಡೂರು ಚಂದೂರು ಮಾದ್ರಿ ಇಂಗ್ಳಿ ಪ್ರತಿ ವರ್ಷ ಪ್ರವಾಹದಿಂದ ಈ ಜನರಿಗೆ ತೊಂದರೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಅಶೋಕ್ ಅವರು ಉಡುಪಿ ಮಾದರಿಯಲ್ಲಿ ಸಿರುಗುಪ್ಪಿಯಲ್ಲಿ ಒಂದು ಪುನರ್ವಸತಿ ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ನಾನು ವಿನಂತಿ ಮಾಡಿದ್ದೀನಿ ಅಲ್ಲಿ ಸುಮಾರು 2000 ಜನರಿಗೆ ಇರಲಿಕ್ಕೆ ವ್ಯವಸ್ಥೆ ಶೆಡ್ಗಳ ಮುಖಾಂತರ ಪರ್ಮನೆಂಟ್ ಶೆಡ್ ನಿರ್ಮಾಣ ಮಾಡೋದು ಅವರಿಗೆ ಶೌಚಾಲಯಗಳ ವ್ಯವಸ್ಥೆ ಅಲ್ಲಿ ಟೆಂಪ್ರರಿ ಶಾಲೆಗಳ ವ್ಯವಸ್ಥೆ ಕುಡಿಯೋ ನೀರು ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿರತಕ್ಕಂಥ ಒಂದು ರೀಹ್ಯಾಬಿಲಿಟೇಷನ್ ಸೆಂಟರ್ ಕೇಂದ್ರದ NDRF ನಿಧಿಯಲ್ಲಿ ಈಗಾಗಲೇ ಉಡುಪಿಯಲ್ಲಿ ಒಂದು ಮಾದರಿ ಈ ಥರದ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಕಂದಾಯ ಸಚಿವರು ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ಯಡೂರು ಚಂದೂರು ಮಾಂಗಂದ್ರಿ ಇಂಗ್ಳಿ ಮತ್ತು ಅಥಣಿ ತಾಲೂಕಿನ ಸಿರುಗುಪ್ಪಿ ಅಂದರೆ ಜುಗೂಳ್ ಮತ್ತು ಶಹಾಪುರ್ ಮಂಗಾವತಿ ಈ ಗ್ರಾಮದ ಜನರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಪುನರ್ವಸತಿ ಕೇಂದ್ರವನ್ನು ಸಿರುಗುಪ್ಪಿಯಲ್ಲಿ ಮಾಡಲಿಕ್ಕೆ ಮಾನ್ಯ ಕಂದಾಯ ಸಚಿವರು ಒಪ್ಪಿಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಸಹಿತ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಲಿದ್ದೀನಿ